ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ, ಅಬಕಾರಿ ಅಧೀಕ್ಷಕ ಮೋಹನ್ ಕೆ ಮನೆ ಮೇಲೆ ರೇಡ್ ಆಗಿದೆ, ವಕೀಲ್ ಗಾರ್ಡನ್ ಸಿಟಿಯಲ್ಲಿರುವಂತಹ ವಿಲ್ಲಾ ಮೇಲೆ ದಾಳಿ, ಕನಕಪುರ ರಸ್ತೆಯಲ್ಲಿರುವ ವಕೀಲ್ ಗಾರ್ಡನ್ ಸಿಟಿ ವಿಲ್ಲಾ, ನಾಲ್ಕು ವಾಹನಗಳಲ್ಲಿ ಬಂದ 15 ಅಧಿಕಾರಿಗಳಿಂದ ದಾಳಿ, ಸತತ 6 ಗಂಟೆಗಳಿಂದ ಲೋಕ ಅಧಿಕಾರಿಗಳು ತಲಾಶ್. ಬೆಳಗ್ಗೆ 6:15ಕ್ಕೆ ಮೋಹನ್ ಮನೆ ಮೇಲೆ 15 ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು, ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿರುವಂಥ ಅಧಿಕಾರಿಗಳು, ಮೋಹನ್ ಸರ್ಕಾರಿ ವಾಹನದಲ್ಲಿದ್ದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಲೋಕ ಎಸ್ ಪಿ ಶ್ರೀನಾಥ್ ಮಹದೇವ್ ಜೋಶಿ ಪರಿಶೀಲನೆ, ಮೋಹನ್ ಪತ್ನಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ, ಎಸ್ ಪಿ ಮೋಹನ್ ಅಬಕಾರಿ ಇಲಾಖೆಯ ಅಧಿಕಾರಿಯ ಮನೆ ಮೇಲೆ ದಾಳಿ ಮಾಡಿರುವಂತಹ ಲೋಕಾಯುಕ್ತ ಪೊಲೀಸರು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಬಕಾರಿ ಅಧೀಕ್ಷಕ ಮೋಹನ್